ಕಿಚ್ಚ ಸುದೀಪ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ವಿಚಾರ ರಾಜಕೀಯ ವಲಯದಲ್ಲಿ ಈಗ ಗಿರಿಕೆ ಹೊಡಿತಾನೆ ಇದೆ ಚುನಾವಣೆಗಾಗಿ ರಣ್ಣನಿಗೆ ಗಾಳ ಹಾಕ್ತಾ ಕೇಸರಿ ಪಡೆ ಅನ್ನುವಂತ ಪ್ರಶ್ನೆ ಕಿಚ್ಚನ ಎದೆಯಲ್ಲೂ ಇದೆಯಾ ರಾಜಕೀಯದ ಹುಚ್ಚು ಅಭಿನಯ ಚಕ್ರವರ್ತಿ ರಾಜಕೀಯ ಸೇರೋದು ಫಿಕ್ಸ್ ಆಗಾದ್ರೆ ನಟನೆಗೂ ಸೈ ರಾಜಕೀಯಕ್ಕೂ ಸೈ ಅಂತಾರ ಸುದೀಪ್ ರಾಜಕೀಯದಲ್ಲೂ ಧಂ ಪ್ರದರ್ಶನಕ್ಕೆ ಬಾದ್ಶಾ ರೆಡಿನಾ ಶಾಂತಿ ನಿವಾಸದಿಂದ ಶಕ್ತಿ ಸೌಧಕ್ಕೆ ಎಂಟ್ರಿ ಕೊಡ್ತಾರ ಕಿಚ್ಚ ಸುದೀಪ್ ಅನ್ನುವಂತ ಪ್ರಶ್ನೆ ಬಿಜೆಪಿ ಬಾವುಟ ಹಿಡಿತಾರ ಕಿಚ್ಚ ಪ್ರಚಾರದ ರಾಯಭಾರಿನ ಬಿಜೆಪಿ ಸೇರೋ ಬಗ್ಗೆ ಪಡಸಾಲಿಯಲ್ಲಿ ಮುಸ್ಸಂಜೆ ಮಾತು ಕೂಡ ಕೇಳಿ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿಯವರು ನಡೆಸಲಿದ್ದಾರೆ ಸುದ್ದಿಗೋಷ್ಠಿಯ ನಂತರ ಎಲ್ಲ ಕುತೂಹಲಕ್ಕೆ ತೆರೆ ಬೀಳಲಿದೆ ಈಗ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ವಿಚಾರವೇ ರಾಜಕೀಯ ಪಡಸಾಲಿಯಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ ಇವತ್ತು ಮಧ್ಯಾಹ್ನ 1:30 ಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸುದೀಪ್ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅವರನ್ನು ಬರಮಾಡಿಕೊಳ್ಳುವುದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸುದೀಪ್ ಕಣಕ್ಕಿಳಿಸುವುದಕ್ಕೆ ತೆರೆಮಲೆಯಲ್ಲಿ ಬಿಜೆಪಿ ಕಸರತ್ತನ್ನು ಮಾಡುತ್ತಿದೆ ಎಲೆಕ್ಷನ್ ಗೆ ನಿಲ್ಲುವುದಕ್ಕೆ ಮನವಿ ಮಾಡಿದೆಯಂತೆ ಬಿಜೆಪಿ ಆದರೆ ಈ ಬಾರಿ ನಾನು ಸ್ಪರ್ಧಿಸಲ್ಲ ಅಂತ ಸುದೀಪ್ ಅವರು ಹೇಳಿದಾರಂತೆ ನನಗೆ ಟಿಕೆಟ್ ಬೇಡ ನನ್ನ ಸ್ನೇಹಿತನಿಗೆ ಟಿಕೆಟ್ ಕೊಡಿ ಅಂತ ಅವರು ಹೇಳಿದ್ದಾರೆ ಏನೋ ಚಿಕ್ಕಪೇಟೆ ಕ್ಷೇತ್ರದ ಟಿಕೆಟ್ ಗೆ ಮನವಿ ಮಾಡಿದಾರಂತೆ ಕಿಚ್ಚ ಸುದೀಪ್ ಪವರ್ ಟಿವಿ ಗೆ ಸುದೀಪ್ ಆಪ್ತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದೆಲ್ಲದಕ್ಕೂ ಕೂಡ ಈ ಕುತೂಹಲ ಏನಿದೆ ಆ ಕುತೂಹಲಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕರೆದಿರುವಂತ ಸುದ್ದಿಗೋಷ್ಠಿಯ ನಂತರವಷ್ಟೇ ತೆರೆ ಬೀಳಲಿದೆ ಸದ್ಯಕ್ಕಂತೂ ಈ ಕುರಿತು ಸುದೀಪ್ ಯಾವುದೇ ರೀತಿಯ ಹೇಳಿಕೆಯನ್ನ ನೀಡದೇ ಇದ್ದರೂ ಕೂಡ ಸುದೀಪ್ ಅವರ ಆಪ್ತರು ಹೇಳುವ ಪ್ರಕಾರ ಅವರು ಬಿಜೆಪಿಗೆ ಸೇರೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಬಿಜೆಪಿ ಸೇರ್ಪಡೆ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯಾವುದೇ ರೀತಿಯ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಸುದೀಪ್ ಬಿಜೆಪಿ ಸೇರೋ ಬಗ್ಗೆ ಜೋರಾಗಿ ಚರ್ಚೆ ನಡೆಯತಾ ಇದೆ ರಾಜಕೀಯ ವಲಯದಲ್ಲಿ ಅದರೂ ಕೂಡ ಬಿಜೆಪಿ ವಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತೀನಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು 1:30 ಕ್ಕೆ ಏನು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆ ಸುದ್ದಿಗೋಷ್ಠಿಯ ನಂತರವಷ್ಟೇ ಏನು ಈಗ ಬಿಜೆಪಿಗೆ ಸುದೀಪ್ ಅವರು ಸೇರ್ತಾರೆ ಅನ್ನುವಂತ ಕುತೂಹಲಕ್ಕೆ ತೆರೆ ಬೀಳಲಿದೆ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ರೂಪೇಶ್ ಸದ್ಯಕ್ಕಂತೂ ಈ ಸುದೀಪ್ ಬಿಜೆಪಿಗೆ ಸೇರ್ತಾರೆ ಅನ್ನುವ ವಿಚಾರವೇ ಹಾಟ್ ಟಾಕ್ ಆಗಿದೆ ಒಂದುವರೆಗೆ ಸುದ್ದಿಗೋಷ್ಠಿ ಇದೆ ಆ ಸುದ್ದಿಗೋಷ್ಠಿಯ ನಂತರವಷ್ಟೇ ಎಲ್ಲ ಕುತೂಹಲಕ್ಕೆ ತೆರೆ ಬೀಳುತ್ತೆ ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯಾವುದೇ ರೀತಿಯ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಏನು ಸಿಗ್ತಾ ಇದೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೀನಾಶ್ರೀ ಹಿಂದೆ ಸುದೀಪ್ ಅವರು ಡಿ ಕೆ ಶಿವಕುಮಾರ್ ಅನ್ನ ಭೇಟಿಯಾಗಿದ್ರು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಚರ್ಚೆ ಆಗಿತ್ತು ಅದಾದ ನಂತರ ಡಿ ಕೆ ಶಿ ಇರ್ಬೋದು ಬೇರೆ ಬೇರೆಯವರು ಕೂಡ ತಳ್ಳಿ ಹಾಕಿದ್ರು ಕಾಂಗ್ರೆಸ್ ಸೇರ್ಪಡೆ ಒಂದು ಆಗೋಗೆ ಚರ್ಚೆ ಆಗಿಲ್ಲ ಅಂತೇಳಿ ಆದರೆ ಇವತ್ತು ಸುದೀಪ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರ ಅನ್ನೋ ಚರ್ಚೆ ಜೋರಾಗಿ ಆಗ್ತಾ ಇದೆ ಇದಕ್ಕೆ ಕಾರಣ ಸಿಎಂ ಅವರು 11 ಗಂಟೆಯಷ್ಟೊತ್ತಿಗೆ ಸುದ್ದಿಗೋಷ್ಠಿಯನ್ನು ಖಾಸಗಿ ಹೋಟೆಲ್ನಲ್ಲಿ ಕರೆದಿದ್ದಾರೆ ಈ ಒಂದು ಹೋಟೆಲ್ನಲ್ಲಿ ಸುದೀಪ್ ಅವರು ಕೂಡ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಹೇಳಲಾಗ್ತಾ ಇತ್ತು ಹೀಗಾಗಿ ಸುದೀಪ್ ಅವರು ಹಿಂದೆನೂ ಕೂಡ ಬಿಜೆಪಿಯ ಹಲವು ನಾಯಕರಿಗೆ ಆಪ್ತರಾಗಿರ್ತಾರೆ ಅವರ ಮೂಲಕವಾಗಿ ಇಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗುವಂತೆ ಬಿಜೆಪಿಯಿಂದ ಆಫರ್ ಕೂಡ ಹೋಗಿದೆ ಸುದೀಪ್ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿದ್ರು ಕೂಡ ಸುದ್ದಿಗೋಷ್ಠಿಗೆ ಬರ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಸುದೀಪ್ ಆಪ್ತ ಮೂಲಗಳು ಹೇಳ್ತಕ್ಕಂಥದ್ದು ಸುದೀಪ್ ಅವರಿಗೆ ಒಂದು ಆಫರನ್ನು ಚಿಕ್ಕಪೇಟೆಯಲ್ಲಿ ಇಟ್ಟಿಗೆ ನಿಲ್ಲುವಂತೆ ಆಫರನ್ನು ಬಿಜೆಪಿ ಮಾಡಿತ್ತು ಅನ್ನುವಂಥದ್ದನ್ನು ಆಪ್ತ ಮೂಲಗಳು ಹೇಳ್ತಾ ಇದ್ದಾವೆ ಆ ಸೋರ್ಸನ್ನು ಯಾಕಂದರೆ ಚಿಕ್ಕಪೇಟೆಗೆ ಆಫರ್ ಮಾಡಿರ್ತಕ್ಕಂಥ ಸೋರ್ಸ್ಗಳನ್ನು ಬಿಜೆಪಿ ಮೂಲಗಳು ಬಿಟ್ಕೊಡ್ತಾ ಇಲ್ಲ ಹೀಗಾಗಿ ಇಲ್ಲಿ ಬಿಜೆಪಿಗೆ ಬರ್ತಾರೆ ಇಲ್ಲೋ ಅನ್ನೋದನ್ನು ಸುದೀಪ್ ಮೂಲಗಳು ಕನ್ಫರ್ಮ್ ಮಾಡ್ತಾ ಇಲ್ಲ ಇವತ್ತು ಬಿಜೆಪಿಯ ರಾಜುಗೌಡ ನಾಯಕ ಸೇರಿದಂತೆ ಹಲವಾರು ಜನಗಳಿಗೆ ಸುದೀಪ್ ಅವರು ಅತ್ಯಂತ ಆಪ್ತರಾಗಿದ್ದಾರೆ ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಸುದೀಪ್ ಅವರನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ತಯಾರಿಗಳು ನಡೀತಾ ಇದೆ ಅನ್ನೋಂಥ ಚರ್ಚೆಗಳಾಗ್ತಾ ಇದೆ ಯಾಕಂದರೆ ಸುದೀಪ್ ಅವರು ಅಧಿಕೃತವಾಗಿ ಬಿಜೆಪಿ ಸೇರದೇ ಇದ್ರು ಕೂಡ ಒಂದಿಷ್ಟು ಆಯ್ದ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡಲಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಇವತ್ತು ಸಿಎಂ ಅವರು ಕೂಡ ಅದೇ ರೀತಿ ಪ್ರಶ್ನೆಯನ್ನು ಮಾಡಿದಾಗ ಒಂದು ಅಚ್ಚರಿ
ಸರಿಯ ನಿರ್ಧಾರ ಇರುತ್ತೆ ಕಾಯದು ನೋಡಿ ಅಂತ ಹೇಳಿದ್ರ ಮೂಲಕವಾಗಿ ಸುದೀಪ್ ಬರದ ಸುದೀಪ್ ಪಿಕ್ಚರ್ ಅವರಿಗೆ ಒಂದಿಷ್ಟು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಇವತ್ತು ಹೊರಟಿದ್ದಾರೆ ಅಂತ ಹೇಳಿ ಒಂದು ಸೂಚ್ಯವಾಗಿ ಹೇಳಿದ್ರು ಹೀಗಾಗಿ ಸುದೀಪ್ ಅವರು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗದೇ ಇದ್ದರೂ ಕೂಡ ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಬರೋದು ಪಕ್ಕ ಅಂತ ಹೇಳಿ ಬಿಜೆಪಿ ಮೂಲಗಳು ಹೇಳ್ತಾ ಇದ್ದಾವೆ ಹೀಗಾಗಿ ಸುದೀಪ್ ಅವರು ಬಂದ್ರೆ ಹೈದರಾಬಾದ್ ಕರ್ನಾಟಕ ಬೇರೆ ಬೇರೆ ಭಾಗದಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಜೆಪಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಲೀನಶ್ರೀ ರೂಪೇಶ್ ಈಗಾಗಲೇ ಗಮನಿಸಬೇಕು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಭೇಟಿಯಾದಂತ ಸಂದರ್ಭದಲ್ಲಿ ನಾನು ರಾಜಕೀಯಕ್ಕೆ ಬರುವುದಿಲ್ಲ ಅನ್ನುವಂತ ಮಾತು ಕೂಡ ಹೇಳಿದ್ರು ಅದು ಕಂಟಿನ್ಯೂ ಆಗುತ್ತಾ ಅನ್ನುವಂತ ಕುತೂಹಲ ಇದೆ ಇದರ ಜೊತೆಗೆ ಬಿಜೆಪಿ ನಾಯಕರ ಜೊತೆಗೆ ಕೂಡ ಉತ್ತಮವಾದಂತ ಒಡನಾಟವನ್ನ ಸುದೀಪ್ ಅವರು ಹೊಂದಿದ್ದಾರೆ ಹಾಗಾಗಿ ಈ ಕುತೂಹಲ ಮತ್ತಷ್ಟು ಗರಿಗೆದರೋದಕ್ಕೆ ಕಾರಣ ಆಗ್ತಾ ಇದೆ ನಿಜಲಿನ ಯಾಕಂದ್ರೆ ಇಲ್ಲಿ ಡಿಕೆ ಶಿವಕುಮಾರನ್ನು ಭೇಟಿ ಆದಾಗಲೂ ಕೂಡ ಒಂದು ಮಾತನ್ನ ಹೇಳಿದ್ರು ಯಾಕಂದ್ರೆ ಇಲ್ಲಿ ನಾನು ರಾಜಕೀಯಕ್ಕೆ ಬರೋದಿಲ್ಲ ಅನ್ನೋದನ್ನ ಹೇಳಿದ್ರು ಅದಾದ ನಂತರ ಇಲ್ಲಿ ಬಿಜೆಪಿ ಒಂದು ಇಷ್ಟು ಇದಾದಾಗಲೂ ಕೂಡ ಅದೇ ರೀತಿಯಾಗಿ ಹೇಳ್ತಿದ್ದಾರೆ ಇಲ್ಲಿನ ಶ್ರೀ ಓಕೆ ಥ್ಯಾಂಕ್ ಯು ರೂಪೇಶ್.